ಮದ್ದೂರು ಪಟ್ಟಣದ ತೋಟಗಾರಿಕೆ ಇಲಾಖೆಯ 1 ಕೋಟಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಹಾಗೂ ವಿವಿಧ ಬಡಾವಣೆಗಳಲ್ಲಿ 1 ಕೋಟಿ ವೆಚ್ಚದ ಸಿಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ ಶಾಸಕ ಡಿಸಿ ತಮ್ಮಣ್ಣ ಭೂಮಿ ಪೂಜೆ ನೆರವೇರಿಸಿದರು. ಪಟ್ಟಣದ ತೋಟಗಾರಿಕೆ ಇಲಾಖೆ ಲೀಲಾವತಿ ಬಡಾವಣೆ 5ನೇ ವಾರ್ಡ್ ಹೊಸಬೀದಿ 19ನೇ ವಾರ್ಡ್ನಲ್ಲಿ ಸಿಸಿ ರಸ್ತೆ ಸಿಸಿ ಚರಂಡಿ ಕಾಮಗಾರಿಗೆ ಶಾಸಕ ಡಿಸಿ ತಮ್ಮಣ್ಣರವರು ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ತಾಲೂಕಿನ ಚಿಕ್ಕಂಕನಹಳ್ಳಿ ತೋಟದ ಬೆಳೆಗಳನ್ನು ಅಭಿವೃದ್ಧಿ 30 ಎಕರೆ ಜಾಗಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದು ಕೂಡಲೇ 30 ಎಕರೆ ತೋಟಗಾರಿಕೆ ಇಲಾಖೆಗೆ ಹಸ್ತಾಂತರವಾಗಲಿದ್ದು ತಾಲೂಕಿನಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಪ್ರಾಮಾಣಿಕವಾಗಿ ಮಾಡುತ್ತಿದ್ದು ಮದ್ದೂರು ತಾಲೂಕನ್ನು ಮಾದರಿ ತಾಲೂಕನ್ನಾಗಿ ಮಾಡುವುದೇ ನನ್ನ ಗುರಿ ಎಂದರು. ಇವತ್ತು 1 ಕೋಟಿ 35 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಲ್ಲಿಗೆ ಕಾಂಪೌಂಡ್ ರಸ್ತೆ ಮತ್ತೆ ಇದನ್ನೆಲ್ಲ ಮಾಡೋದಕ್ಕೆ ಹಿಂದೆ ಹೈಟೆಕ್ ಟ್ರೈನಿಂಗ್ ಸೆಂಟರ್ನ ಮಂಜೂರು ಮಾಡಿಸಿದ್ದೆ, ನಾನೇ ಮಾಡಿಸಿದ್ದು, ಅದಾಯಿತು, ಪೂರ್ತಿ ಆಯಿತು. ಇವಾಗ ಟ್ರೈನಿಂಗ್ ನಡೀತಾ ಇದೆ. ಇವಾಗ ಅಲ್ಲಿ ಹೋಗೋದಕ್ಕೆ ರಸ್ತೆ ಸರಿಯಾಗಿಲ್ಲ. ಸಪ್ರೇಟಾಗಿ ಈ ಇದರಿಂದ ಅದನ್ನು ಬೈಫರ್ಕೇಟ್ ಮಾಡಿ ಒಂದು ಗೇಟ್ ಇಟ್ಟು ಅಲ್ಲಿಂದ ಸಪ್ರೇಟಾಗಿ ಅದಕ್ಕೆ ಡಾಂಬರ್ ರಸ್ತೆ ಇದು ಕಾಂಪೌಂಡು ಇದನ್ನೆಲ್ಲ ಟ್ರೈನಿಂಗ್ ಎರಡು ರಸ್ತೆ ಕಾಮಗಾರಿ ಮುಸ್ಲಿಂ ಕಾಲೋನಿ ಅದೊಂದು 50 ಲಕ್ಷ 9ನೇ ವಾರ್ಡು, ಇನ್ನೊಂದು 19ನೇ ವಾರ್ಡಲ್ಲಿ ಒಂದು 50 ಲಕ್ಷ, ಇನ್ನು 5 ಕೋಟಿದು ನಾಳೆ ಅಥವಾ ನಾಳೆ ಮಾಡ್ತೇವೆ. ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯರಾದ ತೈಲೂರು ಪ್ರಸನ್ನ, ಸುರೇಶ್, ರತ್ನಮ್ಮ, ತಿಮ್ಮಯ್ಯ, ಕೋಮಲ ಅರುಣ್, ಆದಿಲ್ ಅಲಿಖಾನ್, ಮಂಜುನಾಥ್, ಅಂಗಡಿ ರಘು, ಮಂಜುನಾಥ್, ಪುಟ್ಟಸ್ವಾಮಿ, ಮಹೇಶ್, ಚಂದ್ರಣ್ಣ ಹಾಜರಿದ್ದರು.